ಜೇವರ್ಗಿ ತಾಲೂಕಿನ ಸ್ವರ್ಣ ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿ ವತಿಯಿಂದ ಕರೋನಾ ಜನಜಾಗೃತಿ ಜಾಥಾ ನಡೆಯಿತು. ಇದೇ ವೇಳೆ ಮಾತನಾಡಿದ ಕೃಷಿ ಇಲಾಖೆ ತಾಲೂಕು ಅಧಿಕಾರಿ ಗಿರಿಜಾ, ಗ್ರಾಮೀಣ ಪ್ರದೇಶದ ಜನರು ಮಾರಕ ಕರೋನಾ ರೋಗದ ಬಗ್ಗೆ ಜಾಗೃತ ವಹಿಸಲು ಕರೆ ನೀಡಿದರು. ನಂತರ ಮಾತನಾಡಿದ ಕರೋನಾ ವಾರಿಯರ್ ಶ್ರೀ ಮಲ್ಲಿಕಾರ್ಜುನ್ ಬಿರಾದರ್, ಸಾರ್ವಜನಿಕರು ಕಡ್ಡಾಯವಾಗಿ ಮಾಸ್ಕ್ಗಳನ್ನು ಧರಿಸಬೇಕು, ಸಾಮಾಜಿಕ ಅಂತರ ಪಾಲಿಸಬೇಕು, ಕೈಗಳನ್ನು ಸ್ಯಾನಿಟೈಸ್ ಮುಖಾಂತರ ಸ್ವಚ್ಛಗೊಳಿಸುವಂತೆ ಕರೆ ನೀಡಿದರು. ಇದೇ ವೇಳೆ ಮಲ್ಲಿಕಾರ್ಜುನ್ ಬಿರೇದಾರ್ ಅವರು ಸಾರ್ವಜನಿಕರಿಗೆ ಉಚಿತವಾಗಿ ಮಾಸ್ಕ್ಗಳನ್ನು ವಿತರಿಸಿದರು. ಕಾರ್ಯಕ್ರಮದಲ್ಲಿ ಪಿಡಿಒ ಭೀಮನಗೌಡ ಪಾಟೀಲ, ಕಂಪ್ಯೂಟರ್ ಆಪರೇಟರ್ ಗುರುಲಿಂಗಪ್ಪ ಗೌಡ ಪಾಟೀಲ್, ಗ್ರಾಮ ಪಂಚಾಯಿತಿ ಸದಸ್ಯ ವೀರಭದ್ರಯ್ಯ ಹಿರೇಮಠ, ನಾಗನಗೌಡ ಪಾಟೀಲ್, ಸಿದ್ದು ಹಡಪದ, ಯಲ್ಲಪ್ಪ ನಾಯ್ಕೂಡಿ, ಆಶಾ ಕಾರ್ಯಕರ್ತೆಯರು, ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಪಂಚಾಯಿತಿ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಅಪ್ಪು ಭಜಂತ್ರಿ, ಟಿವಿ ನ್ಯೂಸ್ ಕನ್ನಡ, ಜೇವರ್ಗಿ. ನಮ್ಮ ನಮ್ಮ ಗ್ರಾಮ ನಮ್ಮ ಜನರು ಏನಪ್ಪ ಅಂತಂದ್ರೆ ನಮ್ಮ ಮನೆ ಮಕ್ಕಳಂಗೆ ಇರಬೇಕು, ದಯವಿಟ್ಟು ಯಾರು ಅನಾವಶ್ಯಕವಾಗಿ ತಿರುಗಾಡಬಾರ್ದು ಅಂತ ಹೇಳಿ ಈ ಮೂಲಕ ಗ್ರಾಮ ಪಂಚಾಯತ್ ವತಿಯಿಂದ ಕೇಳ್ಕೊಳ್ತಾ ಇದ್ದೀವಿ. ಅದೇ ರೀತಿ ಈಗ ನಾವು ಸಾಯೋದಿಲ್ಲ, ಆದ್ರೆ ಎರಡು ದಿವಸ ನೀವು ಕೆಲ್ಸಕ್ಕೆ ಹೋಗಿ ಕರೋನಾ ದಯವಿಟ್ಟು ಯಾರು ಹಗುರವಾಗಿ ಪರಿಗಣಿಸಬೇಡ್ರಿ, ನಿಮ್ಮ ನಿಮ್ಮ ಮನೆಯಲ್ಲಿ ಸುರಕ್ಷಿತವಾಗಿರಿ.